ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತೇನಪ್ಪ ಅಂದರೆ ದಿನಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯಗಳ ಕುರಿತು ಏನಪ್ಪಂದರೆ ಚರ್ಚೆ ಮಾಡ್ತೀನಿ. ಮೊದಲಿಗೆ ಏನಪ್ಪ ಅಂದರೆ LPG ಗ್ಯಾಸ್, ಈ ಒಂದು LPG ಗ್ಯಾಸ್ ಏನಪ್ಪ ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಜಾರಿಗೆ ತಂದಿರುವಂಥ ಒಂದು ಸ್ಕೀಮ್ ಆಗಿದೆ ಅಂತ ಹೇಳ್ಬೋದು, ಅಥವಾ ಯೋಜನೆ ಆಗಿದೆ ಅಂತ ಹೇಳ್ಬೋದು. ಇದು 2006ರಲ್ಲಿ ಜಾರಿಗೆ ತಂದಂಥ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಆಗಿದೆ. ಈ ಒಂದು ಯೋಜನೆ ಅಡಿಯಲ್ಲಿ 75 ಲಕ್ಷ ಬಡ ಕುಟುಂಬಗಳಿಗೆ ಏನಪ್ಪಂದರೆ ಉಜ್ವಲ ಯೋಜನೆ ಅಡಿಯಲ್ಲಿ ಏನಪ್ಪಂದರೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡೋಕ್ಕೆ ಏನಪ್ಪಂದರೆ ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಅನುಮೋದನೆ ನೀಡಲಾಗಿದೆ. ಇನ್ನು ಈ ಒಂದು 75 ಲಕ್ಷ ಉಜ್ವಲ ಯೋಜನೆ ಅಡಿಯಲ್ಲಿ ವಿತರಣೆ ಆಗ್ತದಲ್ಲ, ಇದು ಮುಂದಿನ 3 ವರ್ಷಗಳ ಕಾಲ ಏನಪ್ಪಂದರೆ ಜಾರಿಗೆ ಇರ್ತದೆ ಅಂತ ಹೇಳ್ಬೋದು. ಈ ಒಂದು 2023ರಿಂದ 2026ರವರೆಗೆ ಏನಪ್ಪಂದರೆ ಈ ಉಜ್ವಲ ಯೋಜನೆ ಅಡಿಯಲ್ಲಿ ಏನಪ್ಪಂದರೆ ಗ್ರಾಹಕರು ಏನಪ್ಪಂದರೆ ಗ್ಯಾಸ್ ಸಿಲಿಂಡರ್ ಪಡಿಬಹುದು. ಈ ಒಂದು ಗ್ಯಾಸ್ ಏನಪ್ಪ ಅಂದರೆ 14.2 kg ತೂಕ ಉಳ್ಳಂಥ ಗ್ಯಾಸ್ ಆಗಿರ್ತದೆ. ಇನ್ನು ಪ್ರತಿ ತಿಂಗಳು ಈ ಒಂದು ಗ್ಯಾಸ್ ಸಿಲಿಂಡರ್ ಏನಪ್ಪ ಅಂದರೆ ಪಡಿಬಹುದು. 12 ತಿಂಗಳಿಗೆ 12 ಗ್ಯಾಸ್ ಸಿಲಿಂಡರನ್ನು ಪಡಿಬಹುದು. ಈ ಒಂದು ಗ್ಯಾಸ್ನಲ್ಲಿ ಏನಿರ್ತದಪ್ಪ ಅಂದರೆ ದ್ರವ ರೂಪದ ಅನಿಲ ಇರ್ತದೆ. ಇದರಲ್ಲಿ ಏನಪ್ಪ ಅಂದರೆ 60% ಬ್ಯೂಟೇನ್ ಆಗಿದ್ದರೆ 40% ಏನಪ್ಪ ಅಂದರೆ ಪ್ರೊಪೇನ್ ಆಗಿರ್ತದೆ. ಬೇಸಿಗೆ ಕಾಲದಲ್ಲಿ 60% ಪ್ರೊಪೇನ್ ಇದ್ದರೆ 40% ಏನಪ್ಪ ಅಂದರೆ ಬ್ಯೂಟೇನ್ ಇರ್ತದೆ. ಈ ರೀತಿಯಾಗಿ ಮಳೆಗಾಲ ಮತ್ತು ಚಳಿಗಾಲಕ್ಕೆ ಏನಪ್ಪ ಅಂದರೆ ಇದು ಬದಲಾವಣೆ ಆಗ್ತಿರ್ತದೆ ಅಂತ ಹೇಳ್ಬೋದು. ಇನ್ನು ಈ ಒಂದು 75 ಲಕ್ಷ ಬಡ ಕುಟುಂಬಗಳಿಗೆ LPG ಗ್ಯಾಸ್ ವಿತರಣೆಯಿಂದಾಗಿ ತೈಲ ಕಂಪನಿಗಳಿಗೆ ಏನಪ್ಪ ಅಂದರೆ 1,650 ಕೋಟಿ ರೂಪಾಯಿ ಏನಪ್ಪ ಅಂದರೆ ಈ ಒಂದು ಅನುದಾನ ಹೋಗ್ತದೆ ಅಂತ ಹೇಳ್ಬೋದು. ಅದಕ್ಕೆ ಏನಪ್ಪ ಅಂದರೆ ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಅಂತ ಹೇಳ್ಬೋದು. ಪ್ರಸಾರ ಖಾತೆ ಸಚಿವರಾದಂಥ ಅನುರಾಗ್ ಠಾಕೂರ್ ಏನಪ್ಪ ಅಂದರೆ ಈ ಕುರಿತು ಏನಪ್ಪ ಅಂದರೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ಬೋದು. ಉಜ್ವಲ ಗ್ಯಾಸ್ ಯೋಜನೆಯಿಂದ ಮುಂದಿನ ಏನಪ್ಪ ಅಂದರೆ 2026ರವರೆಗೂ ಇದರ ಒಂದು ಲಾಭವನ್ನು ಪಡಿಬಹುದು. ಇನ್ನು 200 ರೂಪಾಯಿ ಸಬ್ಸಿಡಿ ಜೊತೆಗೆ 200 ರೂಪಾಯಿ ಏನಪ್ಪ ಅಂದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನಪ್ಪ ಅಂದರೆ ಈ LPG ಗ್ಯಾಸ್ನ ಬೆಲೆ ಏನಪ್ಪ ಅಂದರೆ ಕಡಿತ ಮಾಡಿತ್ತು. ಇದಿಷ್ಟೇನಪ್ಪ ಅಂದರೆ ಈ ಒಂದು LPG ಗ್ಯಾಸ್ನ ಕುರಿತು ಇನ್ನಷ್ಟು ಮಾಹಿತಿ ಏನಪ್ಪ ಅಂದರೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಏನಪ್ಪ ಅಂದರೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.